ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರ ಕ್ರಾಂತಿ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಬಹುದು ಆಲ್ ಓವರ್ ಕರ್ನಾಟಕ ಅಷ್ಟಲ್ಲದೆ ಹೊರ ರಾಜ್ಯದಲ್ಲಿ ಸಿನಿಮಾ ಎಷ್ಟು ಥಿಯೇಟರ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಮೊದಲ ದಿನದ ಕಲೆಕ್ಷನ್ ಯಾವ ಸಿನಿಮಾಗಳ ರೆಕಾರ್ಡ್ ಅನ್ನು ಬೀಟ್ ಮಾಡಿ ಹೊಸ ಕ್ರಾಂತಿಯನ್ನು ಕ್ರಿಯೇಟ್ ಮಾಡಲಿದೆ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನು ನಾನು ಕೊಡ್ತೀನಿ ಅದಕ್ಕೆ ತುಂಬಾ ಚೆನ್ನಾಗಿ ಉಪಕಾರ ಡಿ ಬಾಸ್ ರವರ ಅಭಿಮಾನ ಇದ್ದರೆ ಈ ವಿಡಿಯೋನಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಕ್ರಾಂತಿ ಸಿನಿಮಾ ಡಿ ಬಾಸ್ ರವರ ಸಿನಿ ಜರ್ನಿಯಲ್ಲಿ ಹೊಸ ಕ್ರಾಂತಿಯನ್ನು ಉಂಟು ಮಾಡಿ ಪ್ರಮೋಷನ್ ವಿಚಾರದಲ್ಲಿ ರಿಲೀಸ್ ಗೂ ಮೊದಲೇ ಆಗಿರುವ ಬಿಸಿನೆಸ್ ವಿಚಾರದಲ್ಲಿ ಮಾತ್ರವಲ್ಲದೆ ಈಗ ಮೊದಲ ದಿನದ ಕಲೆಕ್ಷನ್ ಅಲ್ಲೂ ಹೊಸ ಕ್ರಾಂತಿಯನ್ನು ಉಂಟು ಮಾಡಲಿದೆ ಡಿ ಬಾಸ್ ಅವರೇ ನಮ್ಮ ಇಂಟರ್ವ್ಯೂ ನಲ್ಲಿ ಹೇಳಿರುವ ಪ್ರಕಾರ ಕ್ರಾಂತಿ ಸಿನಿಮಾದ ಒಟ್ಟು ಬಜೆಟ್ 40ರಿಂದ 42 ಕೋಟಿ ಮತ್ತು ಉನ್ನತ ಮೂಲಗಳ ಪ್ರಕಾರ ಮಾಹಿತಿ ಬಂದಿರುವ ಪ್ರಕಾರ ಡಿ ಬಾಸ್ ಅವರ ಕ್ರಾಂತಿ ಸಿನಿಮಾದ ಪ್ರೀ ರಿಲೀಸ್ ಬಿಸಿನೆಸ್ ಬಹಳ ಜೋರಾಗಿ ಇದ್ದು ಅಮೆಜಾನ್ ಪ್ರೈಮ್ ಗೆ ಅತ್ಯಂತ ದೊಡ್ಡ ಮೊತ್ತಕ್ಕೆ ಮಾರಾಟವಾಗಿದೆ ಇದಿಷ್ಟೇ ಅಲ್ಲದೆ ಸ್ಯಾಟಲೈಟ್ ರೈಟ್ಸ್ ಡಿಜಿಟಲ್ ರೈಟ್ಸ್ ಮತ್ತು ಆಡಿಯೋ ಹಕ್ಕು ಸೇರಿದಂತೆ ಅತ್ಯಂತ ಹೆಚ್ಚು ಮೊತ್ತಕ್ಕೆ ಮಾರಾಟವಾಗಿದ್ದು ಈ ಹಿಂದೆ ಬಂದ ಕಾಂತಾರ ಸಿನಿಮಾದ ರೆಕಾರ್ಡ್ಸ್ ಅನ್ನು ಕೂಡ ಬೀಟ್ ಮಾಡಿದೆ ಎಂಬ ಮಾಹಿತಿಗಳು ಸಿಗುತ್ತಿವೆ ಹಾಗೂ ಡಿ ಬಾಸ್ ಅಭಿಮಾನಿಗಳ ಕ್ರೇಜ್ ಅನ್ನು ನೋಡಿ ಕ್ರಾಂತಿ ಸಿನಿಮಾದ ಕ್ರೇಜ್ ಅನ್ನು ನೋಡಿ ಬಿ ಮತ್ತು ಸಿ ಸೆಂಟರ್ ಗಳಲ್ಲಿ ಒಂದೇ ಊರಿನಲ್ಲಿ ಒಂದಕ್ಕಿಂತ ಹೆಚ್ಚು ಥಿಯೇಟರ್ ಗಳಲ್ಲಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗ್ತಾ ಇರೋದು ವಿಶೇಷ ಹೀಗಾಗಿ ಮೊದಲ ದಿನದ ಕಲೆಕ್ಷನ್ ಅಷ್ಟೇ ಅಲ್ಲದೆ ಒಂದು ವಾರದ ಕಲೆಕ್ಷನ್ ಅಲ್ಲೂ ಕೂಡ ಕ್ರಾಂತಿ ಸಿನಿಮಾ ಹೊಸ ದಾಖಲೆಯನ್ನ ಬರೆಯಲಿದೆ ಹೌದು ಮೊನ್ನೆ ರಿಲೀಸ್ ಆದ ಕಾಂತಾರ ಸಿನಿಮಾ ಮೊದಲ ದಿನವೇ 2.1 ಕೋಟಿಯನ್ನ ಕರ್ನಾಟಕದಲ್ಲಿ ಗಳಿಸಿತ್ತು ಒಂದು ವಾರದ ನಂತರ 100 ಕೋಟಿ ಕ್ಲಬ್ ಅನ್ನ ಕೂಡ ಕಾಂತಾರ ಸಿನಿಮಾ ಸೇರಿತ್ತು ಮತ್ತು ಈ ಹಿಂದಿನ ರೆಕಾರ್ಡ್ ಗಳನ್ನ ನೋಡಿದರೆ ಮೊದಲ ದಿನದ ಕಲೆಕ್ಷನ್ 3 ಕೋಟಿ 4 ಕೋಟಿ ಹಾಗೂ 7 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ದಾಖಲೆಗಳು ಕರ್ನಾಟಕದಲ್ಲಿ ಇದೆ ಆದರೆ KGF 2 ಒಂದೇ ಸಿನಿಮಾ ಮೊದಲ ದಿನವೇ 28 ಕೋಟಿಯನ್ನ ಬಾಚಿತ್ತು ಎಂಬುದು ಕೂಡ ಒಂದು ದಾಖಲೆಯಾಗಿದೆ KGF 2 ಸಿನಿಮಾವನ್ನ ಹೊರತುಪಡಿಸಿ ಡಿ ಬಾಸ್ ಅವರ ಕ್ರಾಂತಿ ಸಿನಿಮಾ ಉಳಿದೆಲ್ಲ ದಾಖಲೆಗಳನ್ನ ಒಡೀಸ್ ಮಾಡಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲೋದಂತೂ ಕನ್ಫರ್ಮ್ ಎಂದು ಈಗಾಗಲೇ ಸಿನಿ ವರದಿಗಾರರು ಹೇಳುತ್ತಿದ್ದಾರೆ ಏಕೆಂದರೆ KGF ಚಾಪ್ಟರ್ 2 ಸಿನಿಮಾ ಒಂದು ದಿನ ಮುಂಚೆಯೇ ಎಲ್ಲಾ ಥಿಯೇಟರ್ ಗಳಲ್ಲೂ ಮಧ್ಯರಾತ್ರಿಯಿಂದಲೇ ಶೋ ಸ್ಟಾರ್ಟ್ ಆಗಿತ್ತು ಕೇವಲ ಎ ಸೆಂಟರ್ ಗಳಲ್ಲಿ ಅಷ್ಟೇ ಅಲ್ಲದೆ ಬಿ ಮತ್ತು ಸಿ ಮತ್ತು ಡಿ ಸೆಂಟರ್ ಗಳಲ್ಲೂ ಕೂಡ KGF 2 ಸಿನಿಮಾ ಬರೋಬ್ಬರಿ 2,500ಕ್ಕಿಂತ ಹೆಚ್ಚು ಸ್ಕ್ರೀನ್ ಗಳಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗಿತ್ತು ಎರಡು ಡಿ ಬಾಸ್ ಅವರಿಗೆ ಕರ್ನಾಟಕದಲ್ಲಿ ಮಾರ್ಕೆಟ್ ಏನು ಕಡಿಮೆ ಇಲ್ಲ ಹೀಗಾಗಿ ಕ್ರಾಂತಿ ಸಿನಿಮಾ ತಂಡ ಕೂಡ ಹಿಂದಿನ ದಿನದ ನೈಟ್ ಶೋವನ್ನ ಕೂಡ ಪ್ಲಾನ್ ಮಾಡುತ್ತಿದ್ದು ಅರ್ಲಿ ಮಾರ್ನಿಂಗ್ ಶೋಗಳನ್ನ ಎ ಸೆಂಟರ್ ಮತ್ತು ಬಿ ಸೆಂಟರ್ ಗಳಲ್ಲಿ ತೆರೆಯುವ ಯೋಚನೆಯನ್ನ ಮಾಡುತ್ತಿದೆ ಹಾಗೂ ಡಿ ಬಾಸ್ ಅವರ ಅಭಿಮಾನಿ ಸಂಘಗಳನ್ನ ಕೂಡ ಸಹಕಾರಕ್ಕೆ ತೆಗೆದುಕೊಂಡು ಮಾರ್ನಿಂಗ್ ಶೋ 6 ಗಂಟೆ ಮತ್ತು 5 ಗಂಟೆ ಶೋಗಳನ್ನ ಮಾಡುವ ಎಲ್ಲಾ ಯೋಜನೆಯನ್ನ ಕೂಡ ಕ್ರಾಂತಿ ಸಿನಿಮಾ ತಂಡ ಹಾಕಿಕೊಳ್ಳುತ್ತಿದೆ ಇದರ ಬಗ್ಗೆ ಒಂದಷ್ಟು ಅಪ್ಡೇಟ್ ಗಳನ್ನ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ನೀಡಲಿದೆ ಮತ್ತು ಸಿನಿ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಮೊದಲ ದಿನವೇ 12 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಅನ್ನ ನಾರ್ಮಲ್ ಆಗಿ ಕ್ರಾಂತಿ ಸಿನಿಮಾ ಅಥವಾ ಡಿ ಬಾಸ್ ಅವರ ಸಿನಿಮಾ ಮಾಡಲಿದ್ದು ಮೊದಲ ದಿನವೇ 5ರಿಂದ 6 ಶೋಗಳನ್ನ ಒಂದು ಥಿಯೇಟರ್ ನಲ್ಲಿ ಆಲ್ ಓವರ್ ಕರ್ನಾಟಕ ಮಾಡಿದರೆ ಎಲ್ಲಾ ಕಲೆಕ್ಷನ್ ಅನ್ನ ಒಡೀಸ್ ಮಾಡಿ ಕ್ರಾಂತಿ ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಅಲ್ಲಿ ರೆಕಾರ್ಡ್ ಮಾಡೋದಂತೂ ಕನ್ಫರ್ಮ್ ಇದಿಷ್ಟೇ ಅಲ್ಲ ಒಂದು ವರದಿಯ ಪ್ರಕಾರ ಈಗಾಗಲೇ ಕ್ರಾಂತಿ ಸಿನಿಮಾದ ನಿರ್ಮಾಪಕರು ಲಾಭದಲ್ಲಿ ಇದ್ದು ರಿಲೀಸ್ ಗೆ ಮೊದಲೇ 60 ಕೋಟಿಗಿಂತ ಹೆಚ್ಚು ಬಿಸಿನೆಸ್ ಮಾಡಿದೆ ಎಂಬ ಲೆಕ್ಕಾಚಾರಗಳು ಇವೆ ಹಾಗೂ ರಿಲೀಸ್ ಆದ ಕೇವಲ 3ರಿಂದ 4 ದಿನದಲ್ಲಿ 100 ಕೋಟಿ ಕ್ಲಬ್ ಅನ್ನ ಕ್ರಾಂತಿ ಸಿನಿಮಾ ಆರಾಮಾಗಿ ಸೇರುತ್ತದೆ ಎಂಬ ಲೆಕ್ಕಾಚಾರಗಳು ಸಿಗುತ್ತಿವೆ ಹಾಗೂ ಮಾಹಿತಿ ಪ್ರಕಾರ ಡಿ ಬಾಸ್ ಅವರ ಸಿನಿ ಜರ್ನಿಯಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾದಲ್ಲಿ ನಂಬರ್ 1 ಸ್ಥಾನದಲ್ಲಿ ಕ್ರಾಂತಿ ಸಿನಿಮಾ ನಿಲ್ಲುತ್ತದೆ ಎಂಬ ಲೆಕ್ಕಾಚಾರಗಳು ಈಗಾಗಲೇ ಸಿನಿ ಪಂಡಿತರಿಂದ ಕೇಳಿ ಬರ್ತಾ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟಿವಿ ಮಾಧ್ಯಮಗಳನ್ನ ಹೊರತುಪಡಿಸಿ ಒಂದು ಸಿನಿಮಾ 150 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಅನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಇಡೀ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಸಿನಿಮಾ ಮಾಡಲಿದೆ ಅದು ನಮ್ಮ ಡಿ ಬಾಸ್ ಅವರ ಕ್ರಾಂತಿ ಸಿನಿಮಾ ಇದೆಲ್ಲ ಕ್ರೆಡಿಟ್ಸ್ ಅನ್ನ ಡಿ ಬಾಸ್ ಅವರು ದಾಸ ದರ್ಶನ್ ಅವರ ಅಭಿಮಾನಿಗಳಿಗೆ ಸಲ್ಲಿಸಿದ್ದು ನಮ್ಮ ಇಂಟರ್ವ್ಯೂನಲ್ಲೂ ಕೂಡ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಮೊದಲ ದಿನದ ಕಲೆಕ್ಷನ್ ಎಷ್ಟಾಗಬಹುದು ಎಷ್ಟು ದಿನಗಳಲ್ಲಿ 100 ಕೋಟಿ ಕ್ಲಬ್ ಅನ್ನ ಸೇರಲಿದೆ ಕ್ರಾಂತಿ ಸಿನಿಮಾ ನೀವು ಕೂಡ ಕಮೆಂಟ್ಸ್ ನಲ್ಲಿ ಡಿ ಬಾಸ್ ಎಂದು ಈಗಲೇ ಆನ್ಸರ್ ಮಾಡಿ ಡಿ ಬಾಸ್ ಅವರ ಅಭಿಮಾನಿ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಯಾರ ಕಡೆ ಶೇರ್ ಮಾಡಿ